ಬರತೇನು ನೀನು ನನ್ನ ಸಂಗ ಮಡಕೊಂಡ ಹೆಂಡತಿ ತಿರುಗಿ ನೋಡದಿಲ್ಲ ಎಂತ ಹದಿನಾರು ಸಾವಿರ ಕೇಳ ಅದರ ಹೆಂಡ ಜಗತಾರ ಗಂಡ ಸುರಿಗಿ ದೇವ್ರಂಗ ಅನ್ಬೇಕ ನೀವೆ ಮಾಡ್ರಿ ವಿಚಿಯ ನನ್ನೊಂದು ಶ್ರವಣ ವಿಜ್ಞಾಪನೆ ಏನೈತ್ರಿ ಸರ ಅದಕ್ಕೆ ಮಾಸ್ತರ ಸಹಜವಾಡಿ ಕಲಾವಿದರು ತಮ್ಮ ಬಹಳ ಶಾನಾರ ಅದಾರ ಪುರಾಣ ಪಂಡಿತರು ಪಂಡಿತರದಾರ ಬಹಳ ವಿದ್ಯಾವಂತರದಾರ ಹೌದು ಅದರಾಗ ತಮ್ಮ ಇವರು ಒಂದು ಸ್ವಲ್ಪ ಚಟ ಸುಮಾರ ಅದೇನ್ ಸುಮಾರ ಐತ್ರಿ ಸರ್ ಚಟ ಸುಮಾರ ಅದ ಇವರು ತಾಯಿ ಬಿಡಲಂತ ಕಂಪನಿ ಇವರು ಹಂಗ ಕಾಣ್ತದ್ರಿ ಹಡಗ ತಾಯಿನ ತಾಯಿ ಬಿಡಲ ಅವ್ರು ಬಸಪ್ಪಮ್ಮ ಅಲ್ಲೇ ಹುಡುಗ ಅದರ
ಹುಡುಗ ಡ್ಯಾನ್ಸ್ ಮಾಡೋನು ಬಾ ಅಂತ ಹೌದು ಆ ಹುಡುಗನ ಬಲ್ಲಂಗ ಬೇಕು ನಂದನ್ನು ಬೇಕು ಹೌದು ಈ ಆಟನ ಮಗ ಡ್ಯಾಕ್ ಬೇಲ್ಲಲ್ಲ ಹಾ ಹೌದು ಹೌದು ನಾನು ನಿಮಗೆ ಏನಾಗಬೇಕು ಏನು ನಿಮಗೆ ಹೇಳ್ತಾ ಆಗಬೇಕು ಏನು ಪಸಪ್ಪ ಹೇಳ್ತಾ ಏನು ಅವನು ಹೇಳ್ತಾ ಆಗಬೇಕು ಯಾರಾಗ ಒಂದು ಹೇ ಹೌದು ಹೌದು ನೀನು ಮೊದಲು ವಿಚಾರ ಮಾಡು ಹಾ ಹಾ ಅವನಿಗಿಂತ ಮೊದಲು ನೀನು ಚಾಲ ಮಾಡಿ हाउद्री गंड हिब्बर बहुत प्रीति ने संसार बहुत बड़ता मन भूमिय फल श्रीमंत मन दुडको मास्टर हेण मगल मेल मनस शौकार मन अर्थ राज्य अर्थ आस्ते हस्ते कंत आग हेण मग विचार ನಮ್ಮ ಧರ್ಮದಾಗ ನಾವು ಬದುಕಾಕತ್ತೀವಿ ಹೌದು ನಮ್ಮ ಪತಿವರ್ತ ಧರ್ಮದಾಗ ನಾವು ಬದುಕಾಕತ್ತೀನಿ ಅಪ್ಪ ನಿಮ್ಮಂತ ಶ್ರೀಮಂತರು ನಮ್ಮಂತ ಹೆಣ್ಣುಮಗಳ ಹೆಣ್ಣುಮಕ್ಕಳ ಮೇಲೆ ಮನಸ್ಸು ಮಾಡಬಾರದು ಅಂತ ಹೇಳಿದ್ರು ಹೌದು ಸರ್ಕಾರ ವ್ಯಕ್ತಮಗೆ ಹೇಗೆ ಹೇಳಿದ್ರು ಕೇಳಿದ್ರು ಹೌದ್ರಿಪ್ಪ ದಿನಾಂಕ ದಿನ ಹೆಣ್ಣುಮಗಳ ಕಾಡ ಕಟ್ಟಿದಾಗ ದಿನ ಅವರ ಹೊಲಕ ತೆಗೆದು ಕೊಟ್ಟು ದಿನ ನೋಡಿ ಕಬ್ಬಿನ ಹೊಲಕ ಬರಾವು ಹೌದು ಆಗ ಹೆಣ್ಣುಮಗಳು ವಿಚಾರ ಮಾಡಿದ್ರು ಒಂದು ದಿನ ಏನಂತ ಮಾಡಿ ಹೇಳ್ರಿಪ್ಪ ग्यारंटी हेगार मान का हेण मग विचार सरकार मनुष्य बहुत काड़क हंटे ऊटक नम मन ऊटक बर्री कट्टी मेल कुंदरस्तन परिचय मतडदन हेगद नोड़ हाउ परिचय नाटक हंटे मन ऊटक आग तम सौकार बहुत आनंद बात नोड़क हूड़ी मात्र कण तगदलो नाड़े मात्र बेस्ट आते तुपदा कई तुला जीवन इवत तम हत गंटे
ಆಗ ತನ್ನ ಗಂಡ ಹೇಳಿದಾಕೆ ಏನು ಹೇಳ್ರಿಪ್ಪ ಪಶುಮಾಮ ನೀ ಊಟ ಮಾಡಿ ಅರ್ಹ ಕಟ್ಟಿ ಮೇಲೆ ಕುಂದ್ರು ಸರ್ಕಾರ ಬಂದಿದ್ ಒಳಗೆ ಕಳಿಸೋಕೆ ಅಂತ ಹೇಳಿ ತನ್ನ ಗಂಡನ ಕರೆದ್ರು ತನ್ನ ಗಂಡನ ಕರೆದು ಊಟ ಕೊಡ್ತಾಳೆ ಹೆಣ್ಣು ಮಗಳು ಹೌದ್ರಿಪ್ಪ ತಮ್ಮ ತನ್ನ ಮನೆಯಾಗ ಇದ್ದಂತ ನೋಡಿಲ್ಲ ಗಂಜಿ ಆಮ್ಲೆ ಒಂದು ನಾಲ್ಕೈದು ಚಜ್ಜಿ ರೊಟ್ಟಿ ಹಾಕಿರ ತಮ್ಮ ಒಂದಿಟ್ಟು ಬಾಣ ಹಾಕಿಲ್ಲ ಒಂದಿಟ್ಟು ಹಸಿ ಕಾರ ಹಾಕಿದ್ಲು ಹೌದು ಅವ್ರು ಹೇಳಿದ್ರ ಏನ್ ಹೇಳ್ರಿ ಒಳಗೆ ಬೀಜಟ್ಟು ನನ್ನು ಅಂತೇಳಿ ಅದ ಹಸಿಕಾರ ತಮ್ಮ ಒಂದಿಟ್ಟು ಹಸಿಕಾರ ಹಾಕಿದ್ಲು ಹೌದು ಆಗ ಹಸಿಕಾರ ಹಾಕಿದ್ಲ ತಮ್ಮ ಅದ್ರ ಎಲ್ಲ ಕಲಿಸಾಡಿದವು ಹೌದು ಕಲಿಸಾಡಿ ತಮ್ಮ ಅರ್ಧ ಉಂಡ ಅರ್ಧ ಸಾಕ್ ಬಿಟ್ಟ ಹೌದ್ರಿಪ್ಪ ಅರ್ಧ ಸಾಕ್ ಬಿಟ್ಟ ಮಾಸ್ತರ ಅದ್ರ ಕೈ ತೊಳ್ಕೊಳಕ್ ಹೋಗಿದ್ದ ಆಗ ಹೆಣ್ಣು ಮಗಳು ಹೇಳಿದ್ರು ಏನ್ ಹೇಳ್ರಿ ಸ್ವಾಮಿ ಅದ್ರ ಕೈ ತಕ್ಕೋಬೇಡ ಹೊರಗ ಕೈ ತಕ್ಕೋ ಹೌದು ಸೌಕಾರ ಬಂದಿಂದ ಊಟ ಕಳಿಸು ಅಂತ ಹೇಳಿದ ಏನಾಗದ್ಲ ಇದು ನೋಡ್ ನಮ್ ನಮ್ ನಾವಿಬ್ರು ಇದ್ದೀವಲ್ಲ ಎಂತದ ನ್ಯಾಯ ಅಂತದು ನಾವಿಬ್ರು ಹೊಡೆದಾಡಕತ್ತಿವಲ್ಲ ಇದ ನ್ಯಾಯ ಅವರು ಹೊಡೆದಾಡಕತ್ತಿ ಎಂತದು ಅದಲ್ಲ ಅದಕ್ಕೆ ಮಾಸ್ತರ ಹೆಣ್ಣು ಮಗಳು ವಿಚಾರ ಮಾಡಿ ಗಂಡ ಊಟ ಕೊಟ್ಲು ಊಟ ಕೊಟ್ಲು ಮಾಸ್ತರ ಹೇಳ್ರಿ ಒಂದು ನಾಲ್ಕೈದು ಚಜ್ಜಿ ರೊಟ್ಟಿ ಒಂದಿದ್ದ ಬಾಣ ತಮ್ಮ ಹಸಿಕಾರ ತನ್ನ ಗಂಡಗ ಊಟ ಕೊಟ್ಲು ಅದನ್ನೆಲ್ಲ ಕಲಿಸೇಳಿ ತಮ್ಮ ಹೌದ್ರಿಪ್ಪ ಅರ್ಧ ಊಟ ಮಾಡಿದ ಗಂಡ ಅರ್ಧ ಊಟ ಮಾಡಿದ ತಮ್ಮ ಊಟ ಮಾಡಿದ್ರೆ ಕೈ ತಕ್ಕೊಳಕ್ ಹೋಗಿದ್ದ ಹೆಣ್ಣು ಮಗಳು ಹೇಳಿದ್ರು ಏನ್ ಹೇಳ್ರಿಪ್ಪ ಸ್ವಾಮಿ ಅದ್ರ ಕೈ ತಕ್ಕೋಬೇಡ ಹೊರಗೆ ಕೈ ತಕ್ಕೋ ಹೌದು ಹೊರಗೆ ಬಂದ ತಮ್ಮ ಸಾಹುಕಾರ ಕುಂತಾನ ಅವನು ಒಳಗೆ ಕಳಿಸುವಂತ ತನ್ನ ಗಂಡ ಹೇಳಿದ್ರು ಹೌದ್ರಿಪ್ಪ ಹೌದು ಸಾಹುಕಾರ ಹೊರಗೆ ಬಂದು ಕುಂತಾನ ಅವನು ಒಳಗ್ ಕಳಿಸು ಅವನು ಊಟ ಮಾಡ್ಕೊಂಡು ನೀ ಅಲ್ಲೇ ಹೊರಗೆ ಕಟ್ಟಿ ಮೇಲೆ ಕುಂದು ಬಿಡು ಅಂತ ಹೇಳಿದ್ರು ಏಂತಿ ಮಾತು ಹೊಟ್ಟೆ ಮೀರ್ತಿರ್ಕೆಲ್ಲ ಅಷ್ಟ ಅನುಣ್ಯವಾದಂತ ಗಂಡ ಹೆಂಡ್ರ ಸಂಬಂಧ ಇತ್ತು ಹೌದು ಒಂದು ಒಂದ್ ಹನಿ ನೀರು ಕುಡಿತಿರ್ಕೆಲ್ಲ ಅಕ್ಕಿ ಗಂಡನ್ ಬಿಟ್ಟ ಆಗ ತಮ್ಮ ಸಾಹುಕಾರ ಒಳಗೆ ಬಂದು ಆಗ ಹೆಣ್ಣು ಮಗ ಬಡವರ ಮನೆಗೆ ಎಂತ ದರಿ ಬರ್ತದ ನೋಡು ಒಂದು ಚರಿಗೆ ನೀರು ಕೊಟ್ಟಿಲ್ ತಮ್ಮ ಸಾಹುಕಾರ ಕೈಕಾಲು ತೊಳ್ಕೊಂಡು ಬಂದು ಜಾಡಿಸಿ ಕಂಬಳಿ ಹಾಕಿಲ್ಲ ತಮ್ಮ ಕಂಬಳಿ ಮೇಲೆ ಕುಂತ ಸಾಹುಕಾರಿಗೆ ಹೇಳಿದ್ರು ಏನ್ ಹೇಳಿದ್ರಿಪ್ಪ ಸಾಹುಕಾರ ಮೊದಲು ಊಟ ಮಾಡು ಆಮೇಲೆ ಹಿಂಗಟ್ ನಾಟಕ ಮಾಡು ನನ್ನ ಗಂಡಕ್ಕರ ಹೊರಗದಾನು ಅಂತ ಹೇಳಿದ್ರು ಹೌದು ಆಗ ಸಾಹುಕಾರ ಮೊದಲು ಊಟ ಕೊಡಂತ ಮೊದಲು ಊಟ ಕೊಡಂದಾಗ ಹೆಣ್ಣು ಮಗಳು ವಿಚಾರ ಮಾಡಿ ತನ್ನ ಗಂಡ ಸಾಕು ಬಿಟ್ಟದು ಎಂಜಲು ದೇಡಿ ಅವನು ಮುಂದೆ ಸರಿಸಿದ್ರು ಅವಾಗ ಏನಾದ್ರೆ ಮುಂದೆ ಅಂತ ಸಾಕು ಬಿಟ್ಟದು ಎಂಜಲು ದೇಡಿ ಅವನು ಮುಂದೆ ಸರಿಸಿದ್ರು ಸಾಹುಕಾರ ಕಣ್ಣು ಕಿಸದ್ ನೋಡಾಕತ್ತಿದ್ರು ಹೆಂಗ್ರಿಪ್ಪ ಏನಾ ನಿನ್ನ ಮಂಗ್ಯ ಅಂದವು ಯಾಕ್ರಿ ನನ್ನ ಮನೆ ಕೈಗೊಂದಾಳ ಕಾಲಿಗೊಂದಾಳ ತುಪ್ಪದಾಗ ಕೈ ತೊಳ ಮನುಷ್ಯನು ಹೌದು ದೊಡ್ಡ ಸಾಹುಕಾರ ದೊಡ್ಡ ಸಾಹುಕಾರ ಹತ್ತೂರು ಮಂದಿ ತಲೆ ಬಗ್ಗಿಸಿ ನಡೀತಾರ ನನ್ನ ಮುಂದ ನಿನ್ನ ಗಂಡ ಉಂಡು ಬಿಟ್ಟದ್ ಎಂಜಲು ದೇಡಿ ತಿನ್ನ ನನ್ನ ಮಂಗ್ಯ ಅಂದವು ಆಗ ಹೆಣ್ಣ ಮಗಳು ಹೇಳ್ತಾಳ ಮ್ಯಾಲ ಎದ್ದು ರೋಜ್ ಜೋಗಿ ಅಂದ್ಲಕ್ಕಿ ಹೌದು ಎದ್ದು ರೋಜ್ ಜೋಗಿ ಅಂದ್ಲು ಆಗ ಹೆಣ್ಣು ಮಗಳು ಹೇಳಿದ್ಲು ಏನಂತ್ರಿ ಈ ಪಂಚಭೂತ ಸರ್ವರ ನನ್ನ ಗಂಡ ಅವಯವಗಳನ್ನ ಅಲಂಗಿಸಿಕೊಂಡು ನೋಡು ಎಲ್ಲಿ ಬೇಕಾದಲ್ಲಿ ಸವಿದು ಮುತ್ತಾಡಿ ನೋಡು ಹೌದು ಈ ಪಂಚಭೂತ ಸರ್ವರ ನನ್ನ ಗಂಡ ಊಟ ಮಾಡಿದಾರ ಇದ್ರ ಮೇಲೆ ನೀನು ಮನಸ್ಸಾಗ್ಯದ ಆಗತಿ ಇದನ್ನು ನನ್ನ ಗಂಡ ಊಟ ಮಾಡಿದಾನ ಇದು ಎಂಜಲ ಆ ಎಂಜಲಿ ದಡಿನು ನನ್ನ ಗಂಡ ಊಟ ಮಾಡಿದಾನ ಹೌದು ಹೌದಲ್ಲ ಅದನ್ನು ನನ್ನ ಗಂಡ ಊಟ ಮಾಡಿದಾನ ಇದನ್ನು ನನ್ನ ಗಂಡ ಊಟ ಮಾಡಿದಾನು ಇದ್ರ ಮೇಲೆ ನಿನ್ನ ಮನಸ್ಸಾಗ್ಯದೆ ಅದ್ರ ಮೇಲೆ ಹಾಕಿಲ್ಲ ಗಂಡಸೋಗಿ ಅಂದ್ಲಕ್ಕಿ ಏನಾದ್ರು ಸಾಹುಕಾರಗ ನಿಮ್ಮ ಅಪ್ಪನ ಮಗ ಅಂತ ಅಂದ್ರೆ ಅದ್ರ ಮೊದಲು ಊಟ ಮಾಡಿ ಬಂದು ಇದಕ್ಕಾಗಿ ಹಚ್ಚಿನಿ ಅಂದ್ರೆ ನಿಮ್ಮ ಅಪ್ಪನ ಮಗ ಅಂತ ಹೇಳಿದ್ರು ಏನಾದ್ರೂ ಮುಂದ ಆಗ ತಮ್ಮ ಸಾಹುಕಾರಗ ಏನ ಗುಗುಲ್ ಹರ್ಕೊಂಡು ಹೆಗಲ ಮೇಲೆ ಬಿದ್ದಂಗಾತ ಹೌದು ತಾಯಿ ನಿನ್ನ ಮೇಲೆ ಮನುಷ್ಯ ಮಾಡಿ ನಂದ ಸರ್ವ ತೆಪ್ಪಾಗ್ಯದ ತಪ್ಪಾಗ್ಯದ ಮನೆಯಾಗ ನೋಡಿ ಇಲ್ಲಿ ಹಣದ ತಾಯಿ ಒಪ್ಪಕ್ಕಿದಾಳ ನೀವು ಅದಕ್ಕೆ ದಾರಿ ತೋರಿಸಿದ ತಾಯಿ ಹೌದು ಎಂದು ನಿಮ್ಮಂತ ಪರ ಸ್ತ್ರೀಯರ ಮೇಲೆ ಮನುಷ್ಯ ಮಾಡು ನಂದ ತಮ್ಮ ಸಾಹುಕಾರ ಹೆಣ್ಣು ಮಗಳ ಕಾಲಿಗೆ ಬಂದ ಹಾಗೆ ತನ್ನ ಮನೆಗೆ ಹೋಗಿದ್ದಾನ ಹಂತ ಪತಿವರ್ತ ಧರ್ಮದವ್ರು ನಾವು ಹೋದೆವು ಹೌದು ಹಂತ ಬತ್ತಿ ನಮ್ಮಲ್ಲಿದ ಹೌದಲ್ಲ ಅದಕ್ಕೆ ಹೇಳಿ ನೀವು ಏನ್ ಹೇಳ್ರಿ ಇವಾಗ ಹೇಳಿದ್ರಿ ಜಿಗದಾಡ್ತಿದ್ದಲ್ಲ ಅಯ್ಯೋ ಹಿಂದೆ ಕೈ ಕಟ್ಟಿ ಅಲ್ಲೋ ಕಣೋ ಸೀಪ್ ಹೋಗೋದು ಮೈನ್ ಕೊಟ್ಟದಂತಮ್ಮ ಟ್ಯಾನಿನ ತಿಪ್ಪಿ ಕೆದ್ರಕೋಳಿ ಮಕ್ಕದ ಹೌದಲ್ಲ ಮಗನ ಮೂವತ್ ಹಿಂಗಾಗ ತಿಪ್ಪಿ ಕೆದ್ರ ಕೋಳಿ ಮಕ್ಕ ಆಗೈತಿ ಹಾಕ್ಯಾನ ಮಗಣ ಸರ ಸುಮಾರಾಗೊಮ್ಮೆ ಚಿಲ್ಲರ್ ಮಾಡಿ ಹೋಗುದಾರಿದ್ದಲ್ಲ ಕಸವರಿಗೆ ಇದನ್ನ ಕಸವರಿ ಜಿಗದಾಡಕ್ಕೆ ಹತ್ತದ
ಚಿಲ್ಲರ್ ಮಾಡಿ ಹೋಗುತ್ತಿದ್ರು ಅಪ್ಪ ಅದನ್ನ ಫೋನಿನಾಗೈತೆ. ಸರಿ ನಿಶೆ ಕುಡಿದ ನಿಶೆ ಆಗಿ ಫೋನ್ ಕಳ್ಕೊಂಡ ಏಳು ಹನ್ನೊಂದು ಆಗಿ ಬಂದ ಪರಿಚಯ. ಈಗೋ ಈಗೋ ಮಾಸ್ತರ ನಾಚಿಲ್ಲ ಅಡ್ಸಿಕೊಂಡ. ಈಗ ಬುದ್ಧಿ ಬಂದದ, ಈಗ ಮಾಸ್ತರ ಬುದ್ಧಿ ಬಂದದ. ಈಗ ಹೇಳಿ ನಾವು ನನ್ನ ಒಂದಿಟ್ಟು ಪಗಾರ ಹೋಗಲ್ಬೇಕಾರ ನಾನು ಕೊಡ್ತಾನು ಅವ್ರ ಮೊಬೈಲ್ ಕೊಡ್ರಿ ಅಂತ ಹೇಳೋಣ. ದೇವ್ರ ಬುದ್ಧಿ ಹಾಕಂತ ನಾನೀಗ ಅದನ್ನ ಮಕ್ಕಳು ಆಡ್ತಾರ ಮಾಡ್ತೀರಿ ನೀವು. ಹಾ ಎಷ್ಟೋ ಸಾಕ ದೇವ್ರ ಬುದ್ಧಿ ಹಾಕಿದಾನ ಮಾಸ್ತರ. ಹೌದು ಆ ಮಾತಿರ್ಲಿ ಮಾವನ ವಿಷಯಕ್ಕೆ ಬರೋದು ಮಾಡ ಏನಾತ್ರಿ ಮಾವನ್. ಇವ್ರು ಹೇಳಿದ್ರು ಹೋರಿ ಪದ ಹಾಡಿದ್ರ ಮಾವ ಹೋರಿ ಪದ ಹಾಡಿದಾನ. ಏಳು ಹೊರಿಗೆ ರಸಭ ಅವತಾರದಾಗ ಎಷ್ಟು ಕೊಂಬುಗಳದಾವ ಅದು ನೀ ಹೇಳಿದ ಪುರಾಣನ ಮತ್ತೆ ನೀ ಆಗಲ್ಲ ಹೇಳಿ ಅದ ಪುರಾಣನ. ಹೌದಲ್ಲ ಅದ ನೀ ಹೇಳಿದ ಪುರಾಣನ, ನೀ ಹೇಳಿದ ಪುರಾಣ, ನೀ ಓದಿದ ಪುರಾಣ ಅದ. ರಸೋಳಿದ್ದು ಈಗ ಎಷ್ಟು ಕೋಡು ರಸಭ ಅವತಾರದಾಗ ಎಷ್ಟು ಕೋಡುಗಳಿದ್ದು ಎಷ್ಟು ಮಕ್ಕಳ ಇದ್ದು ಎಷ್ಟು ಕಂಡಗಳಿದ್ದು ಹೌದಲ್ಲ ಅನ್ನುವಂತ ಮುಂದಿನ ಪಳಕ ಏಳು ಹೊರಿ ಸರ್ದಾರ ಇವ್ರು ಹೇಳಿದ್ರು ಕೌಸಲ್ಗೆ ಇಟ್ಟಲೆ ತೀರ್ಕೊಂಡಿಂದ ಈ ಸತ ಚುಚ್ಚನೋರ್ ಲಕ್ಕಿಗೆ ನಾವ್ ಅಪ್ಪ ಗಂಡ ಅನ್ನಂತ ಗಂಡ ಒಟ್ಟಾಕಿ ಸಿಗಂಗಣ ಇಲ್ಲ. ಹೌದು ಒಟ್ಟ ಸಿಗಂಗಿಲ್ಲಪ್ಪ ನನಗ. ಅಯ್ಯೋ ಎಂತ ಗಂಡ ನೋಡು ಆಗಲೇ ಮಂಚಕ್ಕೆ ಬಂದ್ರೆ ಆಯಲ್ಲಿ ಬೇಡ ಮಗ ಅಂತಿದ್ದ ಪಂಜರದಾಗ ಕಾಣ್ತಾನು. ಹೌದಲ್ಲ ಅದಕ್ಕೆ ತಮ್ಮ ಗಂಡ ಚಲೋ ಅದಾನ ಒಂದ್ ಸ್ವಲ್ಪ ಚಟ ಸುಮಾರದ ಹಂಗ ಅದು ಬೇರೆ ಐತೆ ಅದು ಇಕ್ಕಟ್ಟಿ ಹೇಳೋದು ಬ್ಯಾಡ ಮತ್ತ. ಹೌದಲ್ಲ ಅಟ್ಟ ಯಾವಾಗ ಚುಟುಕಿ 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 ಹೇಳೋದು ಆ ಬರ್ಲಿ ಹೌದಲ್ಲ ಅದಕ್ಕೆ ತಮ್ಮ ಭಾಳ ಮಾತಾಡೋದು ಬೇಡ. ಹೌದಲ್ಲ ಆಗ ಸಾವುಕಾರಿಗೆ ಏನಾದ್ರಿ ಅದಕ್ಕೆ ತಮ್ಮ ಸಾವುಕಾರ ಕಾಲು ಬಿದ್ದು ಮನೆಗೆ ಹೋದವು ಮನೆಗೆ ಹೋದಲ್ರಿ ಮನೆಗೆ ಹೋದವು. ಹೌದು ಹೌದಲ್ಲ ಅದಕ್ಕೆ ತಮ್ಮ ಇನ್ನೊಂದು ಸತ್ಯ ಸುಂದರವಾದ ಚಾಲ ಹಾಡಿ ದೊಡ್ಡ ಕಲಾವಿದ್ರ ಚಾನ್ಸ್ ಹೋಗ್ತದ. ಹೌದು ಮುಂದೆ ಹೇಗ ಬರ್ತಾರ ಮುಂದೆ ಹೇಗೆ ನಂಬರ್ ಹಚ್ಚಿಡ ತಮ್ಮ ಆಗಲಿ ಒಬ್ರು ಬೀರಲಿಂಗೇಶ್ವರ ಗಾಯನ ಸಂಘದವರು ಒಂದು ಚೀಟಿ ಕಟ್ಟಿದ್ರು. ಹೌದಿಲ್ಲ ಹನ್ನೆರಡರಾಗ ಒಂದು ತೆಗೆದ್ರ ಹನ್ನೆರಡರಾಗ ಮೂವತ್ತೊಂದು ತೆಗೆದ್ರೆ ಯಾಕೆ ಉಳಿತೆ ಅಂದ್ರೆ ಅವ್ರು ಹೇಳಿದ ಕರೆಕ್ಟ್ ಅದ. ಹೌದು ಹೌದಿಲ್ಲ ಯಾಕೆ ಬಂದ್ರ ನಮಗೂ ಕರೆನ್ಸಿ ಹೇಳಿದಕ್ಕ ಅವ್ರು ಹೇಳಿದ ಕರೆಕ್ಟ್ ಅನ್ನದ ಅವ್ರು ಹೇಳಿದಕ್ಕ ಅದು ಕರೆಕ್ಟ್ ಅದ. ಅವರಾದ್ರೂ ಹೊಳ್ಳಿ ಬಂದು ಅದೇ ಉತ್ತರ ಕರೆಕ್ಟ್ ಅಂದಿದಾರ ಉತ್ತರ ಅದೇ ಕರೆಕ್ಟ್ ಅದ. ಹೌದಿಲ್ಲ ಯಾಕೆ ಬಂದ್ರ ಸುಳ್ಳು ಹೇಳಬಾರ್ದು. ಹೌದು ಹೌದಿಲ್ಲ ಯಾಕೆ ಬಂದ್ರೆ ಕರೆಕ್ಟ್ ವಿಷಯಗಳನ್ನ ಚಲೋ ಕರೆಕ್ಟ್ ಹೇಳಿದ್ರ ಅಂದ್ರೆ ಒಪ್ಪುವಂತ ವಿಷಯ. ಹೌದು ಹಗಲೊಂದು ಹೇಳಿದ್ರು ನಾನು ಅದು ಮಾತ್ರ ಸುಳ್ಳು. ಹೌದಲ್ಲ ಗಂಗಾದೇವಿ ಎಲ್ಲಿ ತನ್ನ ಪಾಪಗಳನ್ನು ತೊಳ್ಕೊಂತಾರೆ ಅದ್ರ ಮಾತ್ರ ಸುಳ್ಳು ಹೇಳಿದ್ರು ಇದನ್ನ ಮಾತ್ರ ಒಂದು ಕರೆ ಹೇಳಿದಾರ. ಸಮುದ್ರ ಹೋಗಿ ಕೂಡಿ ತೊಳ್ಕೋದಿಲ್ಲ ಸಮುದ್ರ ಹೋಗಿ ಮತ್ತೆ ಉಪ್ಪಾಕತ್ರಲ್ಲ. ಹೌದಂತ ಅಲ್ಲಿ ತೊಳ್ಕೊಳಕ್ ಬರಂಗಿಲ್ಲ. ಹೌದಲ್ಲ ತೊಳ್ಕೊ ಯಾವಾರನ್ನ ಬೇರೆ ಅದ ಬೇರೆ ಐತೆ. ಹೌದಲ್ಲ ಅದಕ್ಕೆ ತಮ್ಮ ಇನ್ನೊಂದು ಸುಂದರವಾದ ಛಲ ಹಾಡಿ ದೊಡ್ಡ ಕಲಾವಿದ ಚಾನ್ಸ್ ಕೊಡು ಚಾನ್ಸ್ ಕೊಡ್ರಿ ಅವ್ರಿಗೆ. ಗಂಡಾಗ ದೇವರಂತಾರ ದೇವರಲ್ಲ ಎಂಬ ಗಂಡೋರ ಮಾಡಿಕೊಂಡ ಗಂಡ ತಿರುಗಿ ನೋಡದಿಲ್ಲ ಬರ್ತಾ ಇದೆ. ಹದಿನಾರು ಸಾವಿರ ಕೃಷ್ಣ ಕೊಂಡು ಮಂದಿಯ ಪಟ್ಟದ ರಾಣರನ್ನ ತೊಡಗರೆಳ ಕೊಂಡ ಬಂಡಾರ ಮಾಡಿಕೊಂಡ ಎಂದಾರ್ನತೆ
ಸ್ತ್ರೀಯರಾಗಿ ಭೂಮಿ ಮ್ಯಾಲ ಕಲ್ಬೆಗದಾಗ ಜನ ಶಾರ ಯೇಸು ಸ್ತ್ರೀಯರಾಗಿ ಕಲ್ಬೆಗದೊಳಗ ಭೂಮಿ ಮ್ಯಾಲ ಜನ ಶಾರ ಶವನ ವಿಜ್ಞಾಪನೆ ಕೃಷ್ಣ ಪರಮೇಶ್ವರನ 16,000 ಕೃಷ್ಣನ ಹೆಂಡ್ರತಮ ಹೌದು 8 ಮಂದಿ ಪಟ್ಟದರಾನರಿ ಸದ್ಯ ಭೂಮಿ ಮೇಲೆ ವೇಷಿಸ್ತರೆ ಗೊತ್ತು ಬಂದಿದ್ದಾರೆ ಹೌದ್ರಿ ಸರ್ ಇದೇ ನಮ್ಮ ಭೂಮಿ ಮೇಲೆ ತಮ ಕಂಡ ಮಾಡಿದ ಒಂದೇ ಒಂದು ತಪ್ಪಿಗಾಗಿ ನಮ್ಮ ಸ್ತ್ರೀಯರನ್ನ ವೇಷಿಸ್ತರೆ ಆಗಿದ್ದಾರೆ ಹೌದು ಅದಕ್ಕೆ ನಮ್ಮ ವೇಷಿ ಸ್ತ್ರೀಯರ ಸಂಗ ಮಾಡಿದಾರೆ ಮಡಿ ಥಾನ ಉದ್ದಾರ ಆಗಂಗಿಲ್ಲ ಉದ್ದಾರ ಆಗಕ್ಕೆ ಹಕ್ಕು ಇಲ್ಲ ಇಲ್ಲಿ ಬಹಳ ಮಂದಿ ತಮ್ಮ ಯುವಕರು ಕೂಡಿದಾರೆ ಹೌದು ಹೌದಲ್ಲ ಹೌದ್ರಿ ಪಾ ಯುವಕರು ಕೂಡಿದಾರೆ ತಾವೆಲ್ಲರೂ ಅರ್ಥ ಮಾಡಬೇಕು ಹಾ ಹಾ ವೇಷಿಸ್ತರೆ ಅಂತ ಎಲ್ಲರೂ ನಿಮ್ಮ ಎದುರಿಗೆ ಬಿದ್ದರು ದಯವಿಟ್ಟು ಅವರನ್ನ ಯಾರು ಕಾಮ ದೃಷ್ಟಿಯಿಂದ ನೋಡಬಾರದು ಹೌದು ನಮ್ಮ ತಾಯಿ ಸಮಾನ ನಮ್ಮ ಅಕ್ಕನ ಸಮಾನ ನೋಡಿದರೆ ನಮ್ಮ ಜನ್ಮ ಪವನ ಆಗ್ತದೆ ಹೌದು ಹೌದಲ್ಲ ಹಾ ಹಾ ಯುವಕರ ವೇಷಿ ಸ್ತ್ರೀಯರ ಸಂಗ ಮಾಡಿದವರು ಮಡಿತರ ತೊಳಗ ಮಕ್ಕಳು ಆಗ್ತದೆ ಉದ್ದಾರ ಆಗೋದಿಲ್ಲ ಉದ್ದಾರ ಆಗಂಗಿಲ್ಲ ಹೌದು ಹೌದಲ್ಲ ಹೌದ್ರಿ ಪಾ ಅದಕ್ಕೆ ತಮ್ಮ ನೋಡಲಿ ಇವರು ತಾಳೆ ಕಟ್ಟಿದ ಗಂಡ ಕೃಷ್ಣ ಪರಮೇಶ್ವರ ಹೌದು ಮಾಡ್ಕೊಂಡ ಹೆಂಡರನ್ನ ಹೊಳಿ ತಿರುಗಿ ನಿಂತು ನೋಡಿದಿಲ್ಲ ಹಾ ಹಾ ಹೌದಲ್ಲ ಹೌದು ಕೂ ಮಾಡಕ ಕೆಂಡ್ರ ಬೇಕು ಹೌದು ಜಲಕ ಮನಸ ಕೆಂಡ್ರ ಬೇಕು ಹಾ ಹಾ ಅರಿವಿ ಆಗದ ಕೊಡ ಕೆಂಡ್ರ ಬೇಕು ಇವು ಎಲ್ಲರ ಕುಡದ ಗಟ್ಟರೆ ಆಗಿದ್ರು ಇವನು ಎಳಕೊಂಡು ಬಂದ ಕಟ್ಟಿ ಮೇಲೆ ಹಾಕ ಕೆಂಡ್ರ ಬೇಕು ಹೌದ್ರಿಪ್ಪ ಹೌದಲ್ಲ ಹೌದು ಮನೆಯಾಗ ತಾಯಿ ಇರೋದು ಹೇಗದ ನೋಡು ಹೇಗದ್ರಿ ಸರ್ ಹೋಗಲ ಸಿದ್ದಾನ ಹಾಟ್ಯಾನ ಮಗಡ ಹಾ ಹಾ ಅಲ್ಲಿ ನಿಮ್ಮ ಅಪ್ಪ ಕುಡದ ಗಟ್ಟರೆ ಆಗಿದ್ರು ಅಂತ ಹೋಗಮ್ಮ आट मग न्याय तीत ना ऐन अंदा हमार निम कटरे बिंदक बंद स्वच्छ माड़ ना अद्क तम हेड़ी स्वच्छ माड़ गुण नमल बर गुण निम्ल ಕೃಷ್ಣನ ಹೆಂಡ್ರತಮ ಈ ಸದ್ದ ಭೂಮಿ ಮೇಲೆ ವೇಷಿಸ್ತರೇನಾಗಿದ್ದಾರೆ ತಮಗೆಲ್ಲರಿಗೆ ಕೈ ಮುಗಿದು ಹೇಳಬೇಕು ಹೌದು ದಯವಿಟ್ಟು ಯಾರು ವೇಷಿಸ್ತರೇರ ಸಂಗ ಮಾಡಬಾರದು ಹೌದ್ರಿಪ್ಪ ಹೌದಲ್ಲ ಹೌದು ಮನೆಯಾಗ ನಮ್ಮ ಜೀವನ ಹೆಂಗ ನೋಡ ಚಟ ಮಾಡಿ ರೋಗ ಹತ್ತಕೊಂಡ ಬರ ಬ್ಯಾಡ್ರಿ ಯಾರ ಚಟ ಚಟ ಮಾಡಿ ರೋಗ ಹತ್ತಕೊಂಡ ಬರ ಬ್ಯಾಡ್ರಿ ಯಾರ ಯಾರ ರೋಗ ಹಚ್ಚಗೊಂಡ ಬರ ಬ್ಯಾಡ್ರಿ ಯಾರ ಯಾರ ಹೆಂಡರ ಮಕ್ಕಳ ನಂಬದಂತ ಹರಿವಾರ
ಹುಡುಗಿ ಬರಬ್ಯಾರಂತ ಕೈ ಮುಗ ಮರ್ಕೆ ಲೋಕದಾಗ ಏಷಿ ಸ್ತ್ರೀಯರ ಯಾರ ಭಗೀರಥ ಹೆಣ್ಮಗಳ ಮರ್ಕೆದೊಳಗ ಏಷಿ ಸ್ತ್ರೀಯರ ಯಾರ ಶಿವನ ವಿಜ್ಞಾಪನೆ ಏನಾಯ್ತ್ರಿ ಸರ ಅದಕ್ಕೆ ಮಾಸ್ತರ ಮಾತು ಮಾಡಿಕೆ ಆಗ್ಬೇಕು ಮಾಸ್ತರ ಮಾತು ಮಥನಾಗಬಾರದು ಹೌದು ಹೌದಲ್ಲ ಹೌದ್ರಿಪ್ಪ ಶೋಜೋಡಿ ಕಲಾವಿದರು ತಮ್ಮ ಹಲವಾರು ವಿಷಯಗಳನ್ನು ಮಾಡಿದ್ರು ಹೌದು ಮಾತಾಡಿದ್ರು ಅದಕ್ಕೆ ನಮ್ಮ ಶಿರೆ ಕೊಡು ವಿಷಯಗಳನ್ನು ಬಹಳ ಚಂದ ಮಾತಾಡಿದ್ರು ಹೌದು ಹೌದಲ್ಲ ಬಹಳ ಮಾತಾಡ್ರಿ ನನ್ನ ಎರಡನೇ ಮಗ ಉತ್ತಮ ಚೊಚ್ಚಲ ಮಗ ಅಂಕಾರ ಮನಕೊಂಡದ ಅದು ಬಗೆ ಚೊಚ್ಚಲ ಮಗನ ಬಗೆ ಹರಿದದ ಹೌದು ಇದು ಎರಡನೇ ಮಗ ತಮ್ಮ ಬಹಳ ಮಾತಾಡಿದ ಜ್ಞಾನ ಕಡಿಮೆ ಇವ ನಮ್ಮ ಮನೆಯವನು ಬಹಳ ಚಂದ ಮಾತಾಡಿದ ಹೌದು ಹೌದಲ್ಲ ಶಿರೆ ಹೆಂಗ ತಯಾರಾಗ್ಯದ ಅನ್ನೋದ ಗುರುತಿಲ್ಲ ಇಲ್ಲ ಇಲ್ಲ ಸಮಗ್ರ ಮಂತ್ರ ಮಾಡುತ್ತೆ ಅಮೃತ ತಯಾರಾಗ್ಯದ ವಿಷ ತಯಾರಾಗ್ಯದ ಹೌದು ದುಷ್ಟ ದೈತ್ಯನ ಸಂಹಾರ ಮಾಡುವ ಸಂದರ್ಭದಲ್ಲಿ ಮಹಿಷಾಸುರದ ತಮ್ಮ ಕೈತಾಣಿ ದೇವಿಗೆ ಯುದ್ಧ ನಡೀತಿ ಯುಗಗಂಟ್ಲೆ ಯುದ್ಧ ನಡೆದದ ಹೌದು ವರ್ಷ ಗಂಟ್ಲೆ ಅಲ್ಲ ಯುಗಗಂಟ್ಲೆ ಯುದ್ಧ ನಡೆದದ ದೇವತೆಗಳಿಂದ ತಮ್ಮ ನೋಡಲಿ ಮಗಸುರದ ಯಾವ ಮರಣ ಆಗದಿಲ್ಲ ಆಗುದು ಇಲ್ಲ ಆಗ ನನ್ನವ್ವ ವಿಚಾರ ಮಾಡಿ ಏನ್ ಮನೇನ್ರಿಪ್ಪ ಕಾಳಿ ಮರ ತಾಳಿ ಮರದಿಂದ ಕೇಸರಿ ತಯಾರ ಮಾಡಿದಲ್ಲ ಮೂವ ತಾಳಿ ಮರದಿಂದ ಹೌದು ತಾಳಿ ಮರದಿಂದ ಶಕ್ತಿ ಮದದಲ್ಲಿ ತಮ್ಮ ದೈತ್ಯನ ಸಂಹಾರ ಮಾಡಿದ್ರು ನಮ್ಮವ್ವ ಹೌದ್ರಿಪ್ಪ ನಿಮ್ಮ ಗಂಡಸೂರು ವಿಷ್ಣು ಬ್ರಹ್ಮ ಮಹೇಶ್ವರ ಸೂರ್ಯ ಚಂದ್ರ ಅಗ್ನಿ ವಾಯು ಕುಬೇರ ದೇವತೆಗಳು ಕುಂತ್ಕೊಂಡು ನೋಡ್ತಾ ಇದ್ರು ಹೌದು ಕೊಪ್ಪಿ ಗಂಟ್ಲೆ ಸೆರೆ ಕುಡಿದತ್ತಮ್ಮ ತ್ರಿಶೂಲಿಂದ ಮಹಿಷಾಸುರನ ತೂರು ಅವನ ದೇಹ ಆಕಾಶಕ್ಕೆ ಹೋಗಿ ಬಿಟ್ಟು ಬಂತಂದ್ರೆ ತ್ರಿಶೂಲ ಒಮ್ಮೆ ತಿಂದ್ರು ಹೌದು ಈಗ ಮುಗುಳ್ ಕೂಡ ಪರ್ಸ ಕುಡಿತಾನ ಅದೇ ಅವ ಅದಕ್ಕೆ ಕುಡಿತಾನ್ರಿ ಅವ್ ಬೇರೆ ಅವ ಇಲ್ಲಿ ಕಂಟ್ರಿ ಇದು
ಬಂದೇನಾ ಆಡಕ್ಕ ಬಂದೇನಾ
ಮಾಸ್ತರ ಹುಡುಗನ ನಾವು ಹೊತ್ಕೊಂಡು ಹೋಗೋಣ ಅಂತ ಹೇಳಿನಿ. ಹೌದು ಅದಲ್ಲ ಹುಡುಗ ಕುಂತಾನ ಹುಡುಗಿ ಹೆಂಗ್ ಹೊತ್ಕೊಂಡು ಹೋಗೋಣ ಅಂತ ನೀವು ವಿಚಾರ ಮಾಡಬಹುದು. ಹೌದು ಯಾಕಂದ್ರೆ ಧರ್ಮ ಏನದ ಅಂದ್ರೆ ಹುಡುಗ ಹುಡುಗಿನ ಹೊತ್ಕೊಂಡು ಹೋಗಬಹುದು. ಹೌದು ಅದಲ್ಲ ಇಲ್ಲಿ ನಾನು ಉಲ್ಟಾ ಹೇಳಕ್ಕಂತದನು ಅದೇ ಹುಡುಗನನ್ನ ಹುಡುಗಿ ಹೊತ್ಕೊಂಡು ಹೋಗ್ಬೇಕು. ಅದು ಯಾವ ಟೈಮ್ ದಲ್ರಿ? ಅದಕ್ಕೆ ಮಾಸ್ತರ ಹೇಳ್ರಿ ಸರ. ಅಕ್ಕ ತಂಗಿಯರು ಇಬ್ರು ಇದ್ದೀವಿ ನಾವು, ಚುಂಚನೂರ್ ಅಕ್ಕವ ಚುಂಚನೂರ್ ಕಾಮವ ಇಬ್ರು ಅಕ್ಕ ತಂಗಿ ನಾವು. ಹೌದು ನಾವು ಅಕ್ಕ ತಂಗಿ ಮೇಲೆ ತಮ್ಮ ಒಪ್ಪಿನ ಮನೆಯಲ್ಲಿ ಹುಡುಗ ಮನಸ್ಸು ಮಾಡಿದ್ರು. ಯಾರಿಪ್ಪ ತಂಗಿ ಮೇಲೆ ಹುಡುಗ ಮನಸ್ಸು ಮಾಡಿದ ತಮ್ಮ ಒಂದು ದಿನ ನಿಂತ ಅಥವಾ ಒಂದು ದಿನ ಕನಸಿನಾಗ ಬರಾಕತ್ತಿದ್ರು. ಈಗ ನೋಡು ಹುಡುಗಿ ಹುಡುಗನ್ ನೋಡಿಲ್ಲ ಅಂದ್ರೆ ಕನಸು ಬೀಳತಾವು. ಹೌದು ಹುಡುಗಿ ನೋಡಿದ ಅಂದ್ರೆ ಕನಸು ಬೀಳತಾವು. ಆಗ ತಮ್ಮ ಹಿಂದೆ ದೇವತೆಗಳ ಹಂಗ ಮಾಡಿದ ಸಂಬಂಧ ಈ ಶಬ್ದ ಕನಸು ಬೀಳತಾವ್. ಯಾಕಂದ್ರೆ ಕನಸು ಯಾರಿಗೆ ಬೀಳುತ್ತಿರ್ಕಲ್ಲ. ಹೌದ್ರಿಪ್ಪ ಚಂದ್ರಲೇಖ ಹುಷಿ ಅಣ್ಣವ್ರಿಬ್ರು ಅಕ್ಕ ತಂಗಿ ಇದ್ರು. ತಂಗಿ ಕನಸಿನಾಗ ಕೃಷ್ಣನ ಮೊಮ್ಮಗಾಣಿ ಬರ್ತಾ ಇತ್ತು ಅನಿರುದ್ಧ ಅನಿರುದ್ಧ ಬರ್ತಾ ಇದ್ದ ಮಾಸ್ತರ. ಆ ಹೆಣ್ಣು ಮಗಳು ನಿದ್ದೆ ಎತ್ತಿ ಮಲ್ಕೊಂಡಿಲ್ಲ, ಆಕೆ ಕನಸಿನಾಗ ಬರ್ತಾ ಇದ್ದ. ಹೌದ್ರಿಪ್ಪ ಆಗ ತಮ್ಮ ಒಂದು ಎರಡು ಮೂರು ದಿನ ವಿಚಾರ ಮಾಡಿ ಮಾಡಿ ತಂದೆ ತಮ್ಮ ಅಕ್ಕಗೆ ಹೇಳಿದ್ರು. ಏನಂತ ಹೇಳ್ರಿ? ಒಂದು ಹುಡುಗ ನನಗೆ ದಿನ ಬಂದ ಕನಸಿನಾಗ ಕಾಡ್ತಾನ, ಏನು ಮಾಡ್ಬೇಕಂದಾಗ ಅಕ್ಕ ಹೇಳ್ತಾರ. ಕನಸಿನಾಗ ಬಂದಂತ ಹುಡುಗ ಯಾವ ಅಂದಾಗ ಆ ಚಿತ್ರಲೇಖ ಹೇಳಿದ್ರು. ಏನ್ ಹೇಳ್ರಿ ಸರ? ವಿಷಯ ಹೇಳ್ತಾಳೆ ತಂಗೆ ಅಕ್ಕ ನನ್ನ ಕನಸಿನಾಗ ಹುಡುಗ ಬರ್ತಾನ, ಯಾವ ಅನ್ನೋದು ಗುರ್ತಾಗೊಂದು ಹೆಂಗ ಮಾಡ್ಲಿ ಅಂದಾಗ ಹೌದು ಚಿತ್ರಲೇಖ ಇಡೀ ಬ್ರಹ್ಮಾಂಡದಲ್ಲಿರತಕ್ಕಂಥ ದೇವತೆಗಳ ಚಿತ್ರಗಳನ್ನೆಲ್ಲ ಬಿಡಿಸಿದ್ರು. ಹೌದು ಶತ ಅದನ್ನ ಕಂಡು ಹಿಡಿದು ಶತ ಕ್ಯಾಮರಾಗಳು ತಯಾರಾದವು ಕಲಿಬಿಗದಾಗ. ಕಲಿಬಿಗದಾಗ ಹೌದು ಪ್ರಥಮದಲ್ಲಿ ಕೈಬಾರದಿಂದ ಬಿಡಿಸ್ತಾ ಇದ್ರು ದೇವತೆಗಳ ಚಿತ್ರಗಳನ್ನ. ಹೌದು ಆಗ ಚಿತ್ರಲೇಖ ಅನಿಸ್ಕೊಂಡ್ಲ ಹೌದು ಸಮದ ಚಿತ್ರ ಬಿಡಿಸು ಸಮದ ಚಿತ್ರಲೇಖ. ಆ ಹೆಣ್ಣು ಮಗಳು 33 ಕೋಟಿ ದೇವತೆಗಳ ಚಿತ್ರಗಳನ್ನೆಲ್ಲ ಬಿಡಿಸಿ ತನ್ನ ತಂಗಿಗೆ ತೋರಿಸಲು ಆಗ ತಂಗಿ ಗುರ್ತ ಹಿಡಿದು ಹೇಳಿದ್ರು. ಏನ್ ಹೇಳ್ರಿಪ್ಪ? ನನ್ನ ಕನಸಿನಾಗ ಬರು ಹುಡುಗ ಇವ ಯಾರಿಪ್ಪ ಹಿಂಗಾದಳ ತಮ್ಮ ಇಟ್ಟ ಉಂಟದಾನ ಇಟ್ಟ ಗಿಟ್ಟದಾನ ಇಟ್ಟ ಆಗಿಲ್ಲದಾನ ಇಟ್ಟ ಚಂದದನ ಹುಡುಗ ಇವ ನೋಡೋದ್ ತೋರಿಸಿದ್ಲು. ಹೌದು ಯಾವ ಅವನು ತೋರಿಸಿದ್ಲು. ಹೌದು ಮೂರು ಚಂದ್ರ ತೋರ್ಸಕತ್ತ ನೀವು ಹೋಗ್ಲಿ ಇವ್ ಅವನು ಹೇಳಕತ್ತದ ನಾ ಈಗ. ಹೌದು ಆಗ ಕೃಷ್ಣನ ಏನ್ ಹೇಳ್ರಿಪ್ಪ ಕನಸಿನಾಗ ಯಾವಾಗ ಬಂದ ಹೊಟ್ಟೆ ಬಿಡಬೇಡ ಅವನು. ಹೌದು ಹೊಟ್ಟೆ ಮಧ್ಯರಾತ್ರಿ ಒಳಗೆ ಹೊತ್ಕೊಂಡು ಬರ್ಬೇಕಂತ ತಂಗಿ ಅಕ್ಕ ಹೇಳಿದ್ರು. ಅದು ಮಂತ ಸಮೇತ ಹೌದು ಅದಕ್ಕೆ ತಮ್ಮ ಇದು ಇವನು ಮಂಚ. ಹೌದು ಇದು ಮಾವನ ಮಂಚ ಇದು ನನ್ನ ಮಂಚ. ಹೊಟ್ಟೆ ಬುಡಕ್ಕ ಹೆಕ್ಕರು ಹೊಟ್ಟೆ ಯಾರಿಗೂ ಒಬ್ಬರಿಗೆ ಗುರ್ತಾಗಲಂಗ್ ಹೊತ್ಕೊಂಡು ಹೋಗ್ಕೊಂಡು ನೋಡು ಹುಡುಗನ ಹೆಂಗಂದ್ರೆ. ಹೌದು ಹೌದಲ್ಲ ಹೌದು ಹೊತ್ಕೊಂಡು ಹೋಗ್ಲಿ ಮಧ್ಯರಾತ್ರಿ ಹೊತ್ತ ಬಿಡುದ್ರಿ ಮಧ್ಯರಾತ್ರಿ ಆಗೈತೆ ನಾವು ರಾತ್ರಿ ಹೊತ್ಕೊಂಡು ಹೋಗ್ತೀವಿ. ಹೌದು ಈಗ ಇವನು ಕೇಳುದೇನ ಏನ್ ಕೇಳಿದ್ರಿ? ಏನ ನನ್ನ ಹಗಲಿ ಹೊತ್ಕೊಂಡು ಹೋಗಿಯೋ ಏನ್ ರಾತ್ರಿ ಹೊತ್ಕೊಂಡು ಹೋಗಿ ರಾತ್ರಿ ಹೊತ್ಕೊಂಡು ಹೋಗಿಯೋ ಅದಲ್ಲ ಈ ಪದಕ ತೋಡಿ ಕೊಡ್ಬೇಕು ಮುಂದಿನ ಪಳಕ. ನಮ್ಮವ್ರು ಯಾವ ರೀತಿ ಉತ್ತರ ಕೊಡ್ತಾರ ನೋಡೋಣ. ತೋಡಿ ತೋಡಿ ತೋಡಿಗೆ ತೋಡು ಹೌದು ಒಂದು ಮಟ್ಟ ನಂಬರ್ ಹಚ್ಚುನು ನಂಬರ್ ಹಚ್ಚುನು ಭಂಡಾರ ಹಿಡದೇನ ಆಡಕ ಬಂದೇನ ಭಂಡಾರ ಹಿಡದೇನ ಆಡಕ ಬಂದೇನ ಹಿಡ ಭಂಡಾರ ಬಿಡದ ಹೋಗಿ ಹಾಕಿ ಮಾಡಿ ಬಂದೇನ
ಬಂಡಾರ ಹಿಡ್ದೇನಾ.